ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಆಸ್ ಯೂಶುವಲ್ ರಾತ್ರಿ 8 ಗಂಟೆ ಆಯಿತು. ಕನ್ನಡ ನಾಡಿಯಲ್ಲಿ ಕರ್ನಾಟಕದ ಸುದ್ದಿ ಸಮಾಚಾರಗಳನ್ನು ಹೊತ್ತುಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದು. ಆಯಿತು, ನಟ ದರ್ಶನ್ ನಿನ್ನೆ ಮೈಸೂರಿನ ಝೂನಲ್ಲಿ ಜಿರಾಫಿಯೊಂದನ್ನ ದತ್ತು ಪಡೆದು ಕಾವಾಡಿ ಮಾವುತರ ಕುಟುಂಬಕ್ಕೆ ಊಟದ ವ್ಯವಸ್ಥೆ ಮಾಡಿ ಖುಷಿ ಖುಷಿಯಾಗಿದ್ರು. ರಾತ್ರಿವರೆಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ದರ್ಶನ್ ಮಿಡ್ ನೈಟ್ ಭರ್ಜರಿ ಪಾರ್ಟಿ ಮಾಡಿದ್ರು. ಆ ಪಾರ್ಟಿ ನಂತರ ಹೊರಟಾಗ ಆಗಿದ್ದೆ ಈ ಅಪಘಾತ. ಸಮಯ ಮಧ್ಯರಾತ್ರಿ 3 ಗಂಟೆ. ಸ್ಥಳ ಮೈಸೂರಿನ ಹಿನಕಲ್ ಜಂಕ್ಷನ್. ಎಸ್, ಪಾರ್ಟಿ ಮುಗಿಸಿ ಆಡಿ ಕಾರ್ನಲ್ಲಿ ಬರ್ತಿದ್ದ ನಟ ದರ್ಶನ್, ಸಹನಟ ಆಂಟನಿ ರಾಯ್, ಹಿರಿಯ ನಟ ದೇವರಾಜ್, ಅವರ ಮಗ ಪ್ರಜ್ವಲ್ ದೇವರಾಜ್ ಮೈಸೂರಿನ ಹಿನಕಲ್ ಜಂಕ್ಷನ್ ಬಳಿ ಬಂದಾಗ ಆಕ್ಸಿಡೆಂಟ್ ಆಗಿತ್ತು. ಡ್ರೈನೇಜ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ಅದರ ಮೇಲೆ ನುಗ್ಗಿ ಸೇತುವೆಗೆ ಡಿಕ್ಕಿಯಾಗಿ ನಿಂತಿತ್ತು. ತಕ್ಷಣ ಸ್ಥಳಕ್ಕೆ ಬಂದ ಸ್ಥಳೀಯರು ಕಾರ್ನಲ್ಲಿದ್ದ 4 ಜನರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ರು. ದರ್ಶನ್ ಆಸ್ಪತ್ರೆಗೆ ದಾಖಲಾಗ್ತಿದ್ದಂತೆ ಅವರ ಪತ್ನಿ ವಿಜಯಲಕ್ಷ್ಮಿ ಸೇರಿದಂತೆ ಫ್ಯಾಮಿಲಿಯವರು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಧಾವಿಸಿದ್ರು. ದರ್ಶನ್ ಸ್ನೇಹಿತ ಸೃಜನ್ ಹಾಗೂ ಸಿನಿರಂಗದ ಹಲವು ಕಲಾವಿದರು ದರ್ಶನ್ ಸೇರಿದಂತೆ ಅಪಘಾತಕ್ಕೊಳಗಾದವರನ್ನ ನೋಡಲು ಬಂದ್ರು. ಆಕ್ಸಿಡೆಂಟ್ನಲ್ಲಿ ದರ್ಶನ್ ಬಲಗೈ ಮೂಳೆ ಮುರಿದಿದ್ದು, ದೇವರಾಜ್ ಅವರ ಎಡಗೈ ಬೆರಳುಗಳಿಗೂ ಫ್ರ್ಯಾಕ್ಚರ್ ಆಗಿದ್ದು ಆಪರೇಷನ್ ಮಾಡಲಾಗಿದೆ. ಪ್ರಜ್ವಲ್ ದೇವರಾಜ್ ಹಾಗೂ ದರ್ಶನ್ ಗೆಳೆಯ ಆಂಟನಿ ರಾಯ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಯಿತು. ದರ್ಶನ್ ಅವರಿಗೆ ಬಲಗೈಗೆ ಪೆಟ್ಟಾಗಿದೆ, ಫ್ರ್ಯಾಕ್ಚರ್ ಆಗಿದೆ, ಜೀವಕ್ಕೆ ಯಾವ ತರದ ಅಪಾಯನೂ ಇಲ್ಲ. ದರ್ಶನ್ ಅವ್ರ ಜೊತೆಗೆ ದೇವರಾಜ್ ಅವರು ಕೂಡ ಇದ್ರು. ಅವ್ರಿಗೆ ಎಡಗೈನ ಬೆರಳು ತುದಿಗಳಲ್ಲಿ ಇಂಜುರಿ ಆಗಿತ್ತು, ಅದಕ್ಕೆ ಅವರಿಗೆ ಆಲ್ರೆಡಿ ಆಪರೇಷನ್ ಆಗಿದೆ, ಅವರು ಸ್ಟೇಬಲ್ ಆಗಿದ್ದಾರೆ. ದೇವರಾಜ್ ಅವ್ರ ಮಗ ಪ್ರಜ್ವಲ್ ದೇವರಾಜ್ ಕೂಡ ಕಾರಲ್ಲಿದ್ದರು, ಅವ್ರಿಗೆ ಸ್ವಲ್ಪ ಮೈನರ್ ಇಂಜುರೀಸ್ ಆಗಿದೆ. ಇನ್ನೊಬ್ಬರು ಆಂಟೋನಿ ರಾಯ್ ಅಂತ ಅದೇ ಕಾರಲ್ಲಿದ್ದರು, ಅವರಿಗೆ ಬಲಗೈ ಹ್ಯೂಮರಸ್ ಅಂದರೆ ತೋಳ ಹತ್ರ ಫ್ರ್ಯಾಕ್ಚರ್ ಆಗಿದೆ. ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ದಯವಿಟ್ಟು ಯಾರು ಟೆನ್ಷನ್ ಮಾಡ್ಕೋಬೇಡಿ, ಈಸ್ ಪರ್ಫೆಕ್ಟ್ಲಿ ಫೈನ್. ಕೈ ಒಂಚೂರದ್ದು ಬೋನ್ ಫ್ರ್ಯಾಕ್ಚರ್ ಆಗಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ. ಅದ್ ಬಿಟ್ಟರೆ ನಥಿಂಗ್ ಟು ವರಿ, ಆರಾಮಾಗಿದ್ದಾರೆ. ಒಂದು 2-3 ವೀಕ್ಸಲ್ಲಿ ಐ ಥಿಂಕ್ ಹಿಲ್ ಬಿ ಪರ್ಫೆಕ್ಟ್. ದರ್ಶನ್ಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುದ್ದಿ ತಿಳಿದು ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿ ಜಮಾಯಿಸಿದ್ರು. ಪೊಲೀಸರು ಅವರ ನಿಯಂತ್ರಣಕ್ಕೆ ಪರದಾಡಬೇಕಾಯಿತು. ಆಗ ನಟ ದರ್ಶನ್ ಯಾರೂ ಆಸ್ಪತ್ರೆಗೆ ಬರದಂತೆ ಮನವಿ ಮಾಡಿ ಆಡಿಯೋ ರಿಲೀಸ್ ಮಾಡಿದ್ರು. ನನ್ನ ಅಭಿಮಾನಿಗಳಾಗಲಿ, ನನ್ನ ಅನ್ನದಾತರ ಅಂತ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ನನಗೇನೂ ಆಗಿಲ್ಲ, ಆರಾಮಾಗಿರಿ. ಇನ್ನೊಂದು ದಿನ ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ಇದ್ದು ನಾನೇ ಬರ್ತೀನಿ, ಎಲ್ರಿಗೂ ಸಿಗ್ತೀನಿ. ಆಮೇಲೆ ದಯವಿಟ್ಟು ಹಾಸ್ಪಿಟ್ಲ್ ಹತ್ರ ಯಾರು ಬರಬೇಡಿ ಪ್ಲೀಸ್, ಒಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಇದು. ದಯವಿಟ್ಟು ಬೇರೆ ಪೇಷಂಟ್ಸ್ಗಳು ಇರ್ತಾರೆ, ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ. ದರ್ಶನ್ ಅವರ ಬಲಗೈ ಮುರಿದಿರೋದ್ರಿಂದ ಒಡಿಯಾ ಸಿನಿಮಾ ಶೂಟಿಂಗ್ ಸ್ಟಾಪ್ ಆಗಿದೆ. ಅವರ ಲಕ್ಷಾಂತರ ಅಭಿಮಾನಿಗಳು ಸ್ಯಾಂಡಲ್ವುಡ್ ಸಾರಥಿ ಬೇಗ ಹುಷಾರಾಗಿ ಬರಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇದೆಲ್ಲದರ ಮಧ್ಯೆ ಅದೊಂದು ಡೌಟ್ ಮಾತ್ರ ಎಲ್ಲರನ್ನೂ ಕಾಡ್ತಾನೆ ಇತ್ತು. ಪೊಲೀಸರಿಗೂ ಸೇರಿದಂತೆ ಹಲವರಿಗೆ ಇದ್ದಿದ್ದು ಅದೊಂದೇ ಪ್ರಶ್ನೆ, ಆಕ್ಸಿಡೆಂಟ್ ಆದ ಕಾರ್ ಎಲ್ಲಿ ಹೋಯ್ತು ಅಂತ. ಅಪಘಾತ ಸ್ಥಳದಲ್ಲೂ ಕಾರ್ ಇಲ್ಲ, ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ, ಕಾರ್ ಎಲ್ಲೂ ಕಾಣಿಸ್ತಿಲ್ಲ. ಹಾಗಾದ್ರೆ ಕಾರ್ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಗಳು ಶುರುವಾದವು. ಮಾಧ್ಯಮಗಳು ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಪೊಲೀಸರು ತಕ್ಷಣ ಕಾರ್ ಹುಡುಕೋದಕ್ಕೆ ಶುರು ಮಾಡಿದ್ರು. ಕಂಪ್ಲೇಂಟ್ ಏನು ಬೇಕಿಲ್ಲ ಅಂತ ದರ್ಶನ್ ಕಡೆಯವರು ಹೇಳ್ತಿದ್ರು. ಆದರೆ ಈ ವೇಳೆ ದರ್ಶನ್ ಆದ್ರು ಪೊಲೀಸರ ಮಧ್ಯಪ್ರವೇಶ ಬೇಕಾಗಿಲ್ಲ, ಕಾರ್ನ ಇನ್ಶೂರೆನ್ಸ್ ಕೂಡ ನಾವು ಕ್ಲೈಮ್ ಮಾಡೋದಿಲ್ಲ ಅಂತ ಸಬೂಬನ್ನು ಹೇಳಿದ್ರು. ಘಟನೆಯಲ್ಲಿ ಪೊಲೀಸರ ಮೇಲೆ ಅನುಮಾನ ಮೂಡ್ತಾ ಇದ್ದಂತೆ ಸಿಬ್ಬಂದಿಗಳಿಗೆ ಚಾರ್ಜ್ ಮಾಡಿದ ಕಮಿಷನರ್ ಕಾರ್ ಹುಡುಕುವಂತೆ ಸೂಚನೆ ಕೊಟ್ಟರು. ಕೊನೆಗೆ ಸಂಜೆ ವೇಳೆ ಗೆಳೆಯನ ತೋಟದಲ್ಲಿದ್ದ ದರ್ಶನ್ ಹುಡುಕಿದಾಗ ಅದು ಸಂದೇಶ್ ನಾಗರಾಜ್ ಹೆಸರಲ್ಲಿರುವಂಥ ಆಡಿ ಕಾರ್ ಅಂತ ಗೊತ್ತಾಗಿದೆ. ಬರೋಬ್ಬರಿ 14 ಗಂಟೆಗಳ ಆದಮೇಲೆ ಪೊಲೀಸರು ಘಟನೆ ಸಂಬಂಧ FIR ಅನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ನಟ ದರ್ಶನ್ ಅಪಘಾತದ ಬಗ್ಗೆ ನಟ ಸುದೀಪ್ ಮುನಿಸನ್ನ ಮರೆತು ಟ್ವೀಟ್ ಮಾಡಿದ್ದಾರೆ. ಗೆಳೆಯ ಬೇಗ ಚೇತರಿಸಿಕೊಂತ ಕಿಚ್ಚ ಸುದೀಪ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ, ಗ್ಲಾಡ್ ಟು ಹಿಯರ್ ಯುವರ್ ಫೈನ್, ಮೈ ವಿಶಸ್ ಫಾರ್ ಯುವರ್ ರಿಕವರಿ, ಗೆಟ್ ವೆಲ್ ಸೂನ್ ಅಂತ ಕಳಿಸಿದ್ದಾರೆ. ಅಂದ್ರೆ ಟ್ವೀಟ್ ಮಾಡೋ ಮುಖಾಂತರವಾಗಿ
ಒಂದು ರೀತಿ ಆದಷ್ಟು ಬೇಗ ನೀನು ಚೇತರಿಸ್ಕೋ, ನಿನ್ನ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತ ಸುದೀಪ್ ಅವರು ಟ್ವೀಟ್ ಮಾಡಿರೋದು. ಇಲ್ಲಿ ನಾವು ನೆನಪಿಸ್ಕೊಳ್ಬೇಕು, ಯಾಕಂದರೆ ದರ್ಶನ್ ಅವರು ಲಾಸ್ಟ್ ಟೈಮ್ ಮೀಡಿಯಾ ಮುಂದೆ ಬಂದಾಗ ಒಂದು ಬಾಂಬನ್ನು ಹಾಕಿದರು, ಅಂದರೆ ಇವರಿಬ್ರು ಕುಚ್ಚಿಕ್ಕು ಗೆಳೆಯರು ಸ್ಯಾಂಡಲ್ವುಡ್ನಲ್ಲಿ ಅಂತ ಗುರುತಿಸ್ಕೊಂಡಿದ್ರು. ಬಟ್ ದರ್ಶನ್ ಅವರು ಒಂದು ರೀತಿ ಭಿನ್ನಾಭಿಪ್ರಾಯನ ಮೆರೆದು ನನ್ನ ಗೆಳೆಯ ಅಲ್ಲ ಸುದೀಪ್ ಅಂತ ಹೇಳಿದ ಮೇಲೆ ಇಬ್ಬರ ಮಧ್ಯೆ ಅಷ್ಟಕ್ಕಷ್ಟೇ ಆಗಿತ್ತು. ಬಟ್ ಈಗ ಕಿಚ್ಚ ಸುದೀಪ್ ಟ್ವೀಟ್ ಮಾಡೋ ಮುಖಾಂತರವಾಗಿ ಬೇಗ ಚೇತರಿಸ್ಕೋ ಅಂತ ಹೇಳಿದ್ದಾರೆ. ಇನ್ನು ಹಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತ ದುನಿಯಾ ವಿಜಿಗೆ ಮತ್ತೆರಡು ದಿನ ಜೈಲೇ ಗತಿಯಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ತೀರ್ಪನ್ನ ಕಾಯ್ದಿರಿಸಿದೆ. ಈತ ಜೈಲಲ್ಲಿರೋ ಜಂಗ್ಲಿ ಮನೆ ಊಟಕ್ಕೆ ಡಿಮ್ಯಾಂಡ್ ಮಾಡಿದಾರಂತೆ. ದುನಿಯಾ ವಿಜಿ ಕೇಸ್ನಲ್ಲಿ ಇವತ್ತು ಏನೆಲ್ಲ ಆಯಿತು ನೋಡೋಣ ಈ ಸ್ಟೋರಿ. ಇನ್ನೆರಡು ದಿನ ಕಂಬಿ ಹಿಂದೆಯೇ ಇರಬೇಕು ಕರಿಚಿರತೆ. ದುನಿಯಾ ಜಾಮೀನು ಭವಿಷ್ಯ ಸೆಪ್ಟೆಂಬರ್ 26ಕ್ಕೆ. ಜಿಮ್ ಟ್ರೈನರ್ ಮಾರುತಿಗೌಡ ಮೇಲೆ ಹಲ್ಲೆ ಮಾಡಿ ಜೈಲಿನಲ್ಲಿರುವ ಜಂಗ್ಲಿಗೆ ಇನ್ನೆರಡು ದಿನ ಜೈಲೇ ಗತಿಯಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ 8ನೇ ACMM ಕೋರ್ಟ್ ತೀರ್ಪನ್ನ ಸೆಪ್ಟೆಂಬರ್ 26ಕ್ಕೆ ಕಾಯ್ದಿರಿಸಿದೆ. ಹೀಗಾಗಿ ಸ್ಯಾಂಡಲ್ವುಡ್ ಕರಿಯನಿಗೆ ಇನ್ನೆರಡು ದಿನ ಜೈಲೂಟಾನೇ ಗಟ್ಟಿ. ಜೈಲಿನಲ್ಲಿರುವ ಜಂಗ್ಲಿ ರೌಡಿ ಶೀಟರ್ಗೆ ಸೇರ್ಪಡೆ ಖಚಿತ. ಅಗತ್ಯ ಬಿದ್ರೆ ರೌಡಿ ಶೀಟರ್ ಹಾಕ್ತೀವಿ ಅಂದ್ರು ಕಮಿಷನರ್. ದುನಿಯಾ ವಿಜಿ ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದು ಖಾಕಿ ಪಡೆಗೆ ಹೊಸ ತಲೆನೋವು ತಂದೊಡ್ಡಿದೆ. ಹೀಗಾಗಿ ನಗರ ಪೊಲೀಸರು ವಿಜಿಯ ಹಳೆ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ವರದಿ ಸಿದ್ಧಪಡಿಸಿದೆ. ಅಗತ್ಯ ಬಿದ್ರೆ ನಟ ವಿಜಿ ಅಂಡ್ ಟೀಮ್ ಮೇಲೆ ರೌಡಿ ಪಟ್ಟಿ ಹಾಕ್ತೀವಿ ಅಂತ News18ಗೆ ಕಮಿಷನರ್ ಸುನೀಲ್ ಕುಮಾರ್ ಹೇಳಿದ್ದಾರೆ. ದುನಿಯಾಗೆ ವಿಚಾರಣಾಧೀನ ಕೈದಿ ಸಂಖ್ಯೆ 90035. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರೋ ದುನಿಯಾ ವಿಜಿ ಮತ್ತು ಸ್ನೇಹಿತರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆ ನೀಡಲಾಗಿದೆ. ದುನಿಯಾ ವಿಜಿಗೆ 90035ನೇ ನಂಬರ್, ಆರೋಪಿ ಮಣಿಗೆ 90037ನೇ ನಂಬರ್ ನೀಡಲಾಗಿದೆ, ಹಾಗೂ ಜಿಮ್ ಟ್ರೈನರ್ ಪ್ರಸಾದ್ಗೆ 90036 ಹಾಗೂ ಮತ್ತೊಬ್ಬ ಪ್ರಸಾದ್ಗೆ 90038 ನಂಬರ್ ನೀಡಲಾಗಿದೆ. ಈ ಮಧ್ಯೆ ಹಲ್ಲೆ ಪ್ರಕರಣ ಸಂಬಂಧ ಪಾನಿಪುರಿ ಕಿಟ್ಟಿ ಮಾರುತಿಗೌಡ ತಾಯಿ DCM ಪರಮೇಶ್ವರನನ್ನ ಮೀಟ್ ಮಾಡಿದ್ರು. ವಿಶೇಷ ಆಯೋಜಕರಾಗಿ ಹಿರಿಯ ವಕೀಲ ಶ್ಯಾಮ್ ಸುಂದರ್ ನೇಮಕ ಮಾಡುವಂತೆ ಮನವಿ ಪತ್ರ ನೀಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಕಮಿಷನರ್ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ಭರವಸೆ ಕೊಟ್ಟರು. ಪೊಲೀಸ್ ಕಮಿಷನರು ಏನು ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆ ಕೆಲಸ ಅವ್ರು ಮಾಡ್ತಾರೆ. ಅದರಲ್ಲಿ ನಾನಾಗಲಿ ಮತ್ತು ಬೇರೆ ಯಾರೇ ಕೂಡ ಅದರ ಬಗ್ಗೆ ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತೇಳಿ ಅವರಿಗೆ ನಾನು ಸೂಚನೆ ಕೊಡ್ತೇನೆ. ಇತ್ತ ದುನಿಯಾ ವಿಜಿ ಗ್ಯಾಂಗ್ನಿಂದ ಹಲ್ಲೆಗೊಳಗಾದ ಮಾರುತಿಗೌಡ ಆರೋಗ್ಯದಲ್ಲಿ ಚೇತರಿಕೆ ಕಂಡಿಲ್ಲ. ತುಟಿಗೆ 14 ಹೊಲಿಗೆ ಹಾಕಿದ್ದಾರೆ. ಬಾಯಿ ತುಟಿ ಊತ ಹಾಗೇ ಇದೆ. ಕಣ್ಣಿನ ಬಳಿ ಏಟ್ ಬಿದ್ದಿರೋದ್ರಿಂದ ಕಣ್ಣು ಬ್ಲರ್ ಆಗ್ತಿದೆ ಅಂತಿದ್ದಾನೆ. ಸರಿಯಾಗಿ ಊಟ ಮಾಡದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿ ಬಂದು DCM ಸಾಹೇಬರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಕೋರ್ಟಲ್ಲಿ ಕೇಸ್ ಏನು ನಡೆಯುತ್ತೆ ಮತ್ತು ನನಗೆ ಅದರಲ್ಲಿ ನ್ಯಾಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗೆ ನನಗೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಕು ಅಂತ ಶ್ಯಾಮ್ ಸುಂದರ್ ಅವರು ಸರ್ ಬೇಕು ಅಂದ್ಬಿಟ್ಟು ನಾನು ಕೇಳಿದ್ದೀನಿ. ಈ ಮಧ್ಯೆ ಚಿತ್ರರಂಗದಿಂದ ದುನಿಯಾ ವಿಜಯನ್ನ ನಿಷೇಧಿಸಬೇಕು ಅನ್ನೋ ಬಗ್ಗೆಯೂ ಚರ್ಚೆಯಾಗಿದೆ. ಆದರೆ ವೈಯಕ್ತಿಕ ಕಾರಣದ ಗಲಾಟೆ ಆಗಿರೋದ್ರಿಂದ ಸದ್ಯಕ್ಕೆ ಬ್ಯಾನ್ ಮಾಡೋದು ಬೇಡ ಅಂತ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು ಸದಸ್ಯರು ನಿರ್ಧಾರ ಮಾಡಿದ್ದಾರೆ. ಮುನಿರಾಜು ಜೊತೆ ಕಿರಣ್, ಕ್ರೈಮ್ ಬ್ಯೂರೋ, News18 ಕನ್ನಡ. ವಿನೋದನೀಯ ವಿಜಿ ಅಂಡ್ ಟೀಮ್ ಹಲ್ಲೆ ಪ್ರಕರಣ ಹೊರಗಡೆ ಬರ್ತಾ ಇದ್ದಂತೆ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ದುನಿಯಾ ವಿಜಿ ಜಿಮ್ ಟ್ರೈನರ್ ಪ್ರಸಾದ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಸಾದ್ನಿಂದ ಹಲ್ಲೆಗೊಳಗಾಗಿದ್ದ ಜಗದೀಶ್ ದೂರನ್ನು ಕೊಟ್ಟಿದ್ದಾನೆ. September 7 ಪ್ರಸಾದ್ ಜಿಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಜಗದೀಶ್ ಗ್ಲಾಸ್ ಒಡೆದು ಹಾಕಿದ. ಈ ವಿಚಾರಕ್ಕೆ ಮಾತನಾಡುವ ಸಂದರ್ಭದಲ್ಲಿ ಜಗದೀಶ್ಗೆ ಕಾಲಿಂದ ಒದ್ದು ಹಲ್ಲೆ ಮಾಡಿದ್ದಾನೆ. ಈ ಬಗ್ಗೆ ದೂರು ಕೊಟ್ಟರೆ ಕೊಲೆ ಮಾಡುವುದಾಗಿ ಪ್ರಸಾದ್ ಬೆದರಿಕೆಯನ್ನು ಹಾಕಿದಂತೆ. ಹಾಗಾಗಿ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ದೂರನ್ನು ಕೊಡ್ತಾ ಇರುವುದಾಗಿ ನೊಂದ ಜಗದೀಶ್ ಹೇಳ್ತಿದ್ದಾನೆ. ಹಲ್ಲೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಸದ್ಯ ವಿಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.
ಒಂದೇ ಒಂದು ದಿನದ ಮಳೆಗೆ ರಾಜಧಾನಿ ಬೆಂಗಳೂರು ನಲುಗಿ ಹೋಗಿದೆ. ನಿನ್ನೆ ಇಡೀ ರಾತ್ರಿ ಅಬ್ಬರಿಸಿದ ವರುಣನ ಎಫೆಕ್ಟ್ಗೆ ನಗರದ 44 ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಏನೋ 3 ದಿನಗಳ ಕಾಲ ಅತಿ ಹೆಚ್ಚು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾದ್ರೆ ವರುಣ ಯಾವ ರೀತಿ ಅವಾಂತರ ತಂದಿದ್ದಾನೆ ನೋಡ್ಕೊಂಬನೆ. ವರುಣನ ಆರ್ಭಟಕ್ಕೆ ಬೆಂಗಳೂರು ಘಡಘಡ. ಅಪಾರ್ಟ್ಮೆಂಟ್ ಮನೆಗಳಿಗೆ ನುಗ್ಗಿದ ನೀರು. ರಸ್ತೆ ತುಂಬೆಲ್ಲ ಮಳೆ ನೀರು. ಮಳೆ ನೀರಿನ ಮಧ್ಯೆ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ತಿಳಿಯದೆ ಪರದಾಡ್ತಾ ಇರುವ ಜನರು. ಇದು ನಿನ್ನೆ ಬೆಂಗಳೂರಿನಲ್ಲಿ ಸುರಿದ ರಣಮಳೆಯ ಎಫೆಕ್ಟ್. ನಿನ್ನೆ ಇಡೀ ರಾತ್ರಿ ಸುರಿದ ಮಳೆಗೆ ರಾಜಕಾಲುವೆ ಹೊಡೆದು ಮನೆಗಳಿಗೆ ನೀರು ನುಗ್ಗಿತ್ತು. ಜಯನಗರ ಪಾರ್ಕ್ ಸಂಪೂರ್ಣ ಜಲಾವೃತವಾಗಿತ್ತು. ಹುಳಿಮಾವು ಬಳಿ ರಾಜಕಾಲುವೆ ಹೊಡೆದು ರಸ್ತೆ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಸ್ಥಳೀಯ ನಿವಾಸಿಗಳು ಜಾಗರಣೆ ಇರಬೇಕಾಯಿತು. ಸ್ಥಳಕ್ಕೆ ಬಂದ ಅರಕೆರೆ ಕಾರ್ಪೊರೇಟರ್ ನೀರನ್ನ ಹೊರತೆಗೆಯಲು ಸೂಚನೆ ನೀಡಿದ್ರು. ದೇವರ ಮನೆ, ಅಡುಗೆ ಮನೆ ಎಲ್ಲ ಫುಲ್ಲು ಹಾವು ಬೇರೆ ಬಂದ್ಬಿಡ್ಸು. ಹಾವು ಬಂದ್ಬಿಡ್ಸು. ಹೆವಿ ರೈನ್ ಬಂದಾಗ ಇಲ್ಲಿ 3 ಗಂಟೆಗೆ ಫೋನ್ ಬಂತು, ಮಳೆಯಲ್ಲೆಲ್ಲ ಮನೆಗಳೆಲ್ಲ ನೀರು ತುಂಬಿಕೊಂಡಿದೆ ಅಂತ. ಸರಿ, 3 ಗಂಟೆಗೆ ನಾವು ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಹೋದ್ರಿ. ಯಾಕಂದರೆ ಇಲ್ಲಿ ಒಳಗಡೆನೂ ಬರೋಕೆ ಆಗ್ತಾ ಇರಲಿಲ್ಲ, ಎಲ್ಲ ಕಾರ್ಗಳೆಲ್ಲ ಮುಳುಗಡೆ ಆಗಿತ್ತು. ಇಲ್ಲಿ ಒಳಗಡೆ ದೇವ್ರ ಮನೆ, ಮನೆಗಳು ಫಸ್ಟ್ ಫ್ಲೋರ್ ಎಲ್ಲ ಮುಳುಗ್ಬಿಟ್ಟಿತ್ತು. ಒಟ್ಟಿಗೆ ಎಲ್ಲಿ ರಾಜಕಾಲುವೆಗಳಿರ್ತದೆ ಅಲ್ಲಿ ಡೈರೆಕ್ಟಾಗಿ ನೀರು ಬಿಡ್ತಾರೆ. ಅವು ಸೀವೇಜ್ ವಾಟ್ರ್ ಎಲ್ಲ ಅಪಾರ್ಟ್ಮೆಂಟದು ಡೈರೆಕ್ಟಾಗಿ ನನ್ನ ಪಾರ್ಕಿಗೆ ಬಿಡೋವಂಥದ್ದು ಇರ್ಬೋದು. ಇಲ್ಲಿ ಇದೇ ಬಿಡಿಯಲ್ಲಿ ಹೋಟೆಲ್ ಒಂದು ಪಾರ್ಕ್ ಇದೆ, ಆ ಪಾರ್ಕಿಗೆ ಅಪಾರ್ಟ್ಮೆಂಟದ ನೀರೆಲ್ಲ ಇಲ್ಲಿ ಬಿಡ್ತಾರೆ. ಜಯನಗರದ ಮೆಟ್ರೋ ಸ್ಟೇಷನ್ ಬಳಿ ರಸ್ತೆಯಲ್ಲೇ ನೀರು ನಿಂತಿದ್ರಿಂದ ವಾಹನ ಸವಾರರು ಪರದಾಡಿದ್ರು. ಬಳಿಕ ವಿದ್ಯುತ್ ಮೋಟಾರ್ ಬಳಸಿ ನೀರನ್ನ ಹೊರಹಾಕಲಾಯಿತು. ಇತ್ತ ನಾಗಿರ್ಬಾವಿಯಲ್ಲಿ ಮನೆಗೋಡೆ ಕುಸಿದು ಬಿತ್ತು. ಗುಡ್ಡ ಕುಸಿದು ರಸ್ತೆಯಲ್ಲೆಲ್ಲ ಮಣ್ಣು ತುಂಬಿಕೊಳ್ತು. ಹೊಸಕೆರೆ ಹಳ್ಳಿಯಲ್ಲಿ ದತ್ತಾತ್ರೇಯ ದೇವಾಲಯಕ್ಕೆ ನೀರು ನುಗ್ಗಿದ್ರಿಂದ ದೇವಾಲಯದ ಮಠ ಜಲಾವೃತವಾಗಿತ್ತು. 4 ಗಂಟೆ ಸುಮಾರಿಗೆ ಮಠದ ವಿದ್ಯಾರ್ಥಿಗಳು ಎಚ್ಚೆತ್ತು ಎಲ್ಲರನ್ನೂ ಮಠದಿಂದ ಹೊರಕರೆದು ಆಗಬೇಕಿದ್ದ ಅನಾಹುತ ತಪ್ಪಿಸಿದ್ರು. ತುಂಬ ಜೋರ ಮಳೆ ಬರ್ತಿತ್ತು. ನಾನು 4 ಗಂಟೆಗೆ ಎಲ್ಲ ಮೈಗೆಲ್ಲ ನೀರೆಲ್ಲ ಹತ್ಕೊಂಡ್ಬಿಡ್ತು. ಆವಾಗ ಏನಾಗುತ್ತೆ ಅಂತ ನಾನು ನೋಡಿದೆ. ಎದ್ದ ತಕ್ಷಣ ಎಲ್ಲ ಕಡೆ ತುಂಬ ನೀರು ಬಂದುಬಿಟ್ಟಿತ್ತು. ಆವಾಗ ನನ್ನ ಪಕ್ಕದಲ್ಲಿರೋರೆಲ್ಲ ಎಬ್ಬಿಸ್ಬಿಟ್ಟು ಹೇಳಿದೆ ನೀರು ಬರ್ತಾಯಿದೆ ತುಂಬ. ಗುರುಗಳಿಗೆಲ್ಲ ಫೋನ್ ಮಾಡಿ ಆಮೇಲೆ ಎಲ್ಲ ತಿಳಿಸಿದ್ರು. ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸಿದೆ. ಮಂಡ್ಯದಲ್ಲೂ ಬೆಳಗ್ಗೆ 9 ಗಂಟೆಯವರೆಗೂ ಮಳೆರಾಯ ಆರ್ಭಟಿಸಿದ್ದಾನೆ. ನೆಲಮಂಗಲದಲ್ಲಿ ಸುರಿದ ಮಳೆಗೆ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇವೆ. ಜೊತೆಗೆ ಚೇಳು, ವಿಚಿತ್ರ ಕಪ್ಪೆಗಳು ಕಾಣಿಸಿಕೊಂಡು ಜನರಲ್ಲಿ ಆಶ್ಚರ್ಯ ಮೂಡಿಸಿದೆ. ಆದರೆ ಮೊದಲ ದಿನದ ಮಳೆಗೆ ರಾಜಧಾನಿ ಮಂದಿ ಸಾಕಪ್ಪ ಸಾಕು, ಮಳೆಯ ಸಹವಾಸ ಅನ್ನುವಂತಾಗಿದೆ. ಇನ್ನು 2 ದಿನ ಮಳೆ ಅಬ್ಬರಿಸುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಸೊ ಸ್ವಲ್ಪ ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹಲವಾರು ಯೋಜನೆ ಜಾರಿಗೆ ತರುತ್ತೆ. ಅದರಲ್ಲೂ ಆರೋಗ್ಯ ವಿಚಾರದಲ್ಲಂತೂ ಸರ್ಕಾರ ಒಂದು ಹೆಜ್ಜೆ ಮುಂದೇನೆ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿ ರೋಗಿಗಳಿಗೆ ಉಚಿತ ಔಷಧಿಯನ್ನು ಕೊಡ್ತಾ ಇದೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಸಿಬ್ಬಂದಿ ಕೊರತೆ ನೆಪ ಒಡ್ಡಿ ಆಸ್ಪತ್ರೆಗೆ ಬೀಗ ಹಾಕಿದ್ದಾರೆ. ರೋಗಿಗಳಿಗೆ ವಿತರಿಸಬೇಕಾಗಿದ್ದ ಔಷಧಿಗಳು ಆಸ್ಪತ್ರೆಯಲ್ಲಿ ಕೊಳೀತಾ ಇವೆ. ಎಲ್ಲಿ ಇಲ್ಲಿ ನೋಡಿ. ಪಾಳು ಬಿದ್ದಿರೋ ಕಟ್ಟಡ ಯಾವುದೇ ಭೂತ ಬಂಗಲೆಯಲ್ಲ. ಇದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಾಳಿನ್ಬೇಡ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆ. ಈ ಆಸ್ಪತ್ರೆ ಬಡವರಿಗೆ ಸಂಜೀವಿನಿಯಾಗಬೇಕಿತ್ತು. ಆದರೆ ಸಿಬ್ಬಂದಿ ಕೊರತೆಯಿಂದ ಈಗ ಬೀಡಾಡಿ ದನಗಳ ವಾಸಸ್ಥಾನವಾಗಿದೆ. ಬಡ ರೋಗಿಗಳಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ನಿರ್ಮಾಣ ಮಾಡ್ತು. ರೋಗಿಗಳಿಗೆ ಬೇಕಾದ ಔಷಧಿಗಳನ್ನ ಈ ಆಸ್ಪತ್ರೆಗೆ ಪೂರೈಕೆ ಸಹ ಮಾಡಲಾಗ್ತಿತ್ತು. ಆದರೆ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದ ಇಲ್ಲಿಗೆ ಬಂದ ರಾಶಿ ರಾಶಿ ಔಷಧಿಗಳೆಲ್ಲ ಈಗ ವೇಸ್ಟ್ ಆಗಿ ಬಿದ್ದಿದೆ. ಗ್ರಾಮಸ್ಥರು ಅನೇಕ ಬಾರಿ ಆಸ್ಪತ್ರೆಗೆ ಸಿಬ್ಬಂದಿ ನೇಮಿಸುವಂತೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಂಚಾಯತಿಯಿಂದ ಆರೋಗ್ಯ ಇಲಾಖೆಗೆ ಲೆಟರ್ ಕೊಟ್ಟಿವಿ. ಮುದ್ದಾಮ್ ನಾವ ಹೋಗಿ ಭೇಟಿಯಾದ್ವಿ. ಭೇಟಿಯಾಗತ್ತೆ ಸಮಸ್ಯೆ ಹೇಳೋದು ಎಷ್ಟರಿ ಅವರು? ನಮ್ಮ ಸಿಬ್ಬಂದಿನ ಕಡಿಮೆ ಐತ್ರಿ. 4 ಆರೋಗ್ಯ ನಡಕ್ಕೆ ಒಬ್ಬರು ಅದಾರ. ಬರೀ ಆ ಪೋಲಿ ಹನಿ ಹಾಕಬೇಕಾರೆ ಆಟ ಬರ್ತಾರೆ ರೀ. ಉಳ್ಕಿ ಟೈಮ್ನಾಗ ಬರೋಕ್ಕೆ ಸಿಬ್ಬಂದಿನ ಇಲ್ಲ ಅಂತ ನೇರವಾಗಿ ಆರ್ಡರ್ ಡಾಕ್ಟರ್ ಹೇಳಿದ್ದೆ. ಕಾಲ ಅಧಿಕಾರಿಗಳಿಗೆ ಹೇಳಿದ್ವಿ, ಆ ಪ್ರತಿನಿಧಿಗಳಿಗೆ, ತಾಲೂಕಾ ಶಾಸಕರಿಗೆ ಹೇಳಿದ್ವಿ, ಆ ಒಳಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಹೇಳಿವಿ. ಎಲ್ಲ ಜಿಲ್ಲಾ ಮಟ್ಟನೂ ಹೋಗಿ ಇವರು ರುದ್ರಪ್ಪ ಲೆಮಣಿಯರಿದ್ದಾಗ ಅವರು ಸತ ಅವರಿದ್ರೆ ಸಹಿತ ಲೆಟರ್ ಕೊಟ್ಟಿದ್ದೈತೆ.
ಈ ಆಸ್ಪತ್ರೆಗೆ ಬೀಗ ಹಾಕಿರುವುದರಿಂದ ಸುತ್ತಮುತ್ತಲ ಗ್ರಾಮಸ್ಥರು ಚಿಕಿತ್ಸೆಗೆ ಪರದಾಡ್ತಾ ಇದ್ದಾರೆ. ಚಿಕನ್ ಗುನ್ಯಾದಂತಹ ಮಾರಕ ರೋಗಗಳಿಗೆ ಚಿಕಿತ್ಸೆಗಾಗಿ ಬೇರೆ ಬೇರೆ ಊರುಗಳಿಗೆ ತೆರಳ್ತಾ ಇದ್ದಾರೆ. ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಟ್ಟಾಗ ಇಂಥ ಹಳ್ಳಿಗೆ ಏನು ಸೌಲಭ್ಯ ವಂಚಿತ ಪಂಚಾಯಿತಿ ಆಗಿ ನಿಂತ್ಕೊಂಡತಿ. ಸರ್ಕಾರದ ಗಂಟು ಯಾರದರ ಮನೆ ಗಂಟಲ್ಲ, ಅದು ನಮ್ಮ ಸ್ವಂತ ನಮ್ಮ ಮನೆ ಗಂಟು. ಇಲ್ಲಿ ಒಳಗೆ ಆಫೀಸ್ನೊಳಗೆ ಹಾಳಾಗಿದ್ದ ಔಷಧಿ ಎಲ್ಲ ಸಾಮಾನುಗಳನ್ನು ನೋಡಿಬಿಟ್ಟು ಕನಿಷ್ಠ ಏನಿಲ್ಲ ಅಂದರೂ ಒಂದು 80-100,000 ರೂಪಾಯಿ ಕಿಮ್ಮತ್ತಿನ ಔಷಧಿ ಉಳಿಕಿನ ಸಾಮಾನುಗಳು ಎಲ್ಲ ಹಾಳು ಮಾಡ್ಯಾರ. ಅದಕ್ಕೆ ಇದಕ್ಕೂ ಯಾರು ಹೊಣೆಗಾರರು? ಅಂತರ ಮೇಲೆ ಯೋಗ್ಯ ಯಾಕೆ ಕ್ರಮ ತಗೋಬಾರ್ದು ನೀವು? ಒಟ್ಟಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ರೂ ಇಲ್ಲದಂತಾಗಿರುವುದು ಜನರಿಗೆ ಆರೋಗ್ಯ ಭಾಗ್ಯ ಮರೀಚಿಕೆಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಆಸ್ಪತ್ರೆಗಳನ್ನ ಸರಿಪಡಿಸಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಸಂಕನಗೌಡ, ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಇದೊಂದು ಕಡೆ ಆದರೆ ಇನ್ನೊಂದು ಕಡೆ ಆರೋಗ್ಯ ಸಚಿವರ ತವರಲ್ಲೇ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ಉತ್ತರ ಪ್ರದೇಶ ಮೂಲದ ನಕಲಿ ವೈದ್ಯರು ಕಾನೂನು ಬಾಹಿರವಾಗಿ ವಿಜಯಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಸಿಂದಗಿ ತಾಲೂಕಿನ ನಾನಾ ಹಳ್ಳಿಗಳಲ್ಲಿ ಉತ್ತರ ಪ್ರದೇಶ ಮೂಲದ ನಕಲಿ ವೈದ್ಯರು ಬೀಡುಬಿಟ್ಟಿದ್ದಾರೆ. ಸಿಂದಗಿ ತಾಲೂಕಲ್ಲಿ ಒಂದರಲ್ಲೇ ಸುಮಾರು 50 ಅಧಿಕ ನಕಲಿ ವೈದ್ಯರು ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜುಗಳ ನಕಲಿ ಸರ್ಟಿಫಿಕೇಟ್ ಬಳಸಿ ಜನರನ್ನು ಇವರು ಯಾಮಾರಿಸ್ತಾ ಇದ್ದಾರೆ ಅಂತ ನಾನಾ ಸಂಘಟನೆಗಳು ಆರೋಪವನ್ನು ಮಾಡಿವೆ. ಕಠಿಣ ಕ್ರಮ ಜೊತೆಗೆ ದಂಡ ವಿಧಿಸುವ ಮೂಲಕ ಕಾನೂನು ರೀತಿಯ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ. ಯಾವುದೇ ರೀತಿಯ ಆತಂಕಗಳಿಲ್ಲ. ಜೊತೆಗೆ ಅವನಿಂದ ಏನಾದರೂ ತೊಂದರೆಗಳಾಗಿದ್ದು ಮತ್ತು ಅವ ಏನರೇ ಆಗಿದ್ದು ಅಂದ್ರೆ ಅದಕ್ಕೆ ಮೂಲ ಸೌಕರ್ಯವನ್ನು ಆ ಜನರಿಗೆ ಕಲ್ಪಿಸಿಕೊಡ್ತಾರೆ. ಮತ್ತು ಇದು DHO ಮತ್ತು THO ಅವರಿಗೆ ಸ್ವಲ್ಪ ಅವರಿಗೆ ನಾವು ಹೋರಾಟ ಮಾಡ್ತೀವಿ. ಒಂದು ವೇಳೆ ಅವ ಡಾಕ್ಟರ್ ಇಲ್ಲ ಅಂದಳಿಗೆ ಅವನಿಗೆ ಕಠಿಣ ಶಿಕ್ಷೆ ತಗೊಳ್ಲಿಕ್ಕೆ ಅಂದ್ರೆ ಒಂದು ವೇಳೆ ಅದ್ರ ವಿರುದ್ಧ ನಾವು DHO ಸಂಘಟನೆ ಹೋಗ್ತೀವಿ. ಅಪ್ರಾಪ್ತ ಹುಡುಗಿಯರನ್ನ ತನ್ನ ಕಾಮತೃಷೆಗೆ ಬಳಸಿಕೊಂಡಿದ್ದಲ್ಲದೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ವೃದ್ಧನನ್ನ ಮಂಗಳೂರಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿದೆ. ಕೇರಳ ಮೂಲದ 65 ವರ್ಷದ ಶಶಿ ಎಂಬಾತ ಸಿಕ್ಕಿಸಿ ಕಾಮತಾಟವನ್ನ ನಡೆಸ್ತಾ ಇದ್ದ. ಈ ವೇಳೆ ರಹಸ್ಯವಾಗಿ ಕ್ಯಾಮರಾ ಇಟ್ಟು ಅದನ್ನ ರೆಕಾರ್ಡ್ ಮಾಡ್ತಿದ್ದ. ಇದನ್ನ ತಿಳಿದ ಯುವತಿಯೊಬ್ಳು ಕ್ಯಾಮರಾ ಚಿಕ್ ತೆಗೆದು ಬಿಜೆಪಿ ಮುಖ್ಯಸ್ಥೆಗೆ ನೀಡಿದ್ರು. ಇನ್ನೂ ವಿಷಯ ತಿಳಿದ ಬಿಜೆಪಿಯ ಶ್ರೀಲತಾ ವೃದ್ಧನನ್ನ ಟ್ರ್ಯಾಪ್ ಮಾಡಿ ಬಲೆಗೆ ಬೀಳಿಸಿದ್ದಾರೆ. ಇನ್ನು ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು. ಕದ್ರಿ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಂತೆ. ಇನ್ನು ಕಾಮುಕ ವೃದ್ಧ ಬಿಜೆಪಿ ಮುಖ್ಯಸ್ಥ ವಿರುದ್ಧವೇ ದರೋಡೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸೆಕ್ಸ್ಗೆ ಯೂಸ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡ್ತಾ ಉಂಟು. ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಹಿಡ್ಕೊಂಡು ಬಂದನು ನಾನು ಓಡಿ ಬಂದಿದ್ದೇನೆ ಆ ಜನರಿಂದ ರಕ್ಷಣೆ ಮಾಡಿ ಅದನ್ನು ನಿಮಗೆ ಕೊಡ್ತಾ ಇದ್ದೇನೆ. ಈ ಗಂಡಸಿನ ಈ ದಂಧೆಯನ್ನು ನಿಲ್ಲಿಸಿ ಅಂತ ಹೇಳಿದರು. ನಾನು ಅದರ ಪ್ರಕಾರ ಅವಳು ಆ ಹುಡುಗಿ ಈ ಗಂಡಸಿದ ನಂಬರ್ ಸಹ ಕೊಟ್ಟಳು. ಆ ನಂಬರಿನಲ್ಲಿ ಕಾಲ್ ಮಾಡಿದೆ ಈ ಗಂಡಸಿಗೆ, ಈ ರೀತಿ ನೀವು ಎಲ್ಲಿಯವರೆಲ್ಲ ಹೇಳಿ. ಆ ರೀತಿ ಪದೆಯಲ್ಲಿ ಮಾತಾಡಿ ಮಾತಾಡಿ ಈ ಗಂಡಸು ಹೇಳಿತು ನಮಗೆ ಮಾತಾಡಲಿಕ್ಕೆ ಸಿಕ್ಕಿತ್ತು. ಗಣೇಶೋತ್ಸವದ ಪ್ರಯುಕ್ತ ಬಾಗಲಕೋಟೆಯ ಜಮಖಂಡಿಯಲ್ಲಿ 1 ನಿಮಿಷದ ಬಂಡಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಕನ್ನೂಳಿ ಗ್ರಾಮದಲ್ಲಿ ಗಜಾನನ ಯುವಕ ಮಂಡಳಿಯಿಂದ ಆಯೋಜನೆ ಮಾಡಿದ ಸ್ಪರ್ಧೆಯಲ್ಲಿ 100 ಬಂಡಿಗಳು ಪಾಲ್ಗೊಂಡಿದ್ವು. ಇನ್ನು ಬಂಡಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ 10,001 ರೂಪಾಯಿ, ದ್ವಿತೀಯ 7,001 ರೂಪಾಯಿ, ತೃತೀಯ 5,001 ರೂಪಾಯಿಗಳ ಬಹುಮಾನವನ್ನು ನೀಡಲಾಯಿತು. ಅಲ್ಲಿ ಬಗೆ ಬಗೆಯ ಹೂವುಗಳಿದ್ವು. ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸೋ ಕಲರ್ಫುಲ್ ಫ್ಲವರ್ಗಳು. ಬಂದವರೆಲ್ಲ ವಾ ಅನ್ನುವಷ್ಟು ಸುಂದರವಾದ ಹೂಗಳು ಅಲ್ಲಿದ್ವು. ಅಪರೂಪದ ಕಲರ್ಫುಲ್ ಹೂಗಳ ದರ್ಶನ ಕಂಡ ಜನ ಫುಲ್ ಖುಷಿಯಾದ್ರು. ಎಲ್ಲಿ ಇಲ್ಲಿ ನೋಡಿ. ಫ್ಲವರ್ಸ್ ಒಂದಕ್ಕಿಂತ ಒಂದು ಚಂದದ ಹೂಗಳು. ಹೂವಿನ ಲೋಕ ಕಂಡು ವಾವ್ ಅಂತಿರೋ ಯುವತಿಯರು, ಇದು ಧಾರವಾಡ ಕೃಷಿ ವಿವಿಯಲ್ಲಿನ ಫಲಪುಷ್ಪ ಮೇಳ. ಆರ್ಕಿಡ್, ಹೆಲಿಕೋನಿಯಾ, ಕಲರ್ ಕಲರ್ ಗುಲಾಬಿ, ಪೇಸ್ಟ್ ರೆಡ್, ಜರ್ಬೇರಾ, ಸುಗಂಧರಾಜ ಸೇರಿದಂತೆ ಹಲವು ಹೂಗಳ ಪ್ರದರ್ಶನ ಪುಷ್ಪ ಪ್ರಿಯರನ್ನ ಸೆಳೀತಾ ಇದೆ. ಕೃಷಿ ವಿವಿ ಆಯೋಜಿಸಿರುವ ಫ್ಲವರ್ ಶೋ ನೋಡಲು ಸಾವಿರಾರು ಮಂದಿ ಆಗಮಿಸಿದ್ರು. ಹೂವಿನ ಲೋಕ ಕಂಡ ಯುವತಿಯರು ಖುಷಿಪಟ್ರು. ಇಲ್ಲಿ ಪುಷ್ಪ ಮೇಳ ಮತ್ತೆ ಔಷಧಿ ಸಸ್ಯಗಳಾಗ್ಲಿ ಮತ್ತೆ ತರಕಾರಿ ಆಗಲಿ ಎಲ್ಲದನ್ನೂ ಆಯೋಜಿಸಿದ್ದಾರೆ. ನಾವು ಎಷ್ಟೊಂದು ಥರದ ಹೂವು ನೋಡೋಕೆ ಸಿಕ್ತು ಇಲ್ಲಿ. ಮತ್ತು ತುಂಬ ಔಷಧಿ ಸಸ್ಯಗಳು ನೋಡ್ತೀವಿ ಇಲ್ಲಿ. ಬೋನ್ಸಾಯಿ ಗಿಡಗಳೆಲ್ಲ ತುಂಬ ಇದ್ದಾವೆ. ಇದೆಲ್ಲ ತುಂಬ ರೈತರಿಗೆ ಉಪಯೋಗಕಾರಿ ಆಗುತ್ತೆ. ನಮ್ಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದ್ಬಿಟ್ಟು. ಹೂವಿನ ಲೋಕದ ಜೊತೆಗೆ ಕೃಷಿ ಉತ್ಪನ್ನಗಳ ಪ್ರದರ್ಶನ ಕೂಡ ಗಮನ ಸೆಳೆಯಿತು.
ಯುವತಿಯರಂತೂ ಬಣ್ಣದ ಹೂಗಳ ನಡುವೆ ನಿಂತಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿಪಟ್ರು. ಒಂದ್ ರೀತಿ ತುಂಬಾ ಚೆನ್ನಾಗಿದೆ, ಎಲ್ಲ ಅಂದ್ರೆ ಕಲರ್ಫುಲ್ ಆಗಿದೆ. ಇಲ್ಲಿ ಎಲ್ಲಾ ರೀತಿದ ಒಂದು ಒಟ್ಟಿಗೆ ಒಂದು ಕಲೆಕ್ಷನ್ ಮಾಡಿಬಿಟ್ಟು ಒಂದು ತುಂಬಾ ಅಂದ್ರೆ ನಾಲೆಜಬಲ್ ರಿಸೋರ್ಸ್ಫುಲ್ ಆಗಿದೆ ಇದೊಂದು ಕೃಷಿ ಮೇಳ ಎಂಬುದು. ಕೃಷಿ ಮೇಳದಲ್ಲಿ ಅತ್ಯಂತ ಖುಷಿ ಖುಷಿಯಿಂದ ಲಕ್ಷಾಂತರ ರೈತರು, ಮಹಿಳೆಯರು ಹಾಗೂ ಯುವತಿಯರು ಭಾಗವಹಿಸಿ ಕಲರ್ಫುಲ್ ಮೇಳವನ್ನ ಕಣ್ತುಂಬಿಕೊಂಡ್ರು. ಮಂಜುನಾಥ ಐಡಲ್ಲಿ, ನ್ಯೂಸ್ 18 ಕನ್ನಡ, ಧಾರವಾಡ. ಇದು ಇವತ್ತಿನ ಕನ್ನಡ ನಾಡಿ. ಈಗೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಬೂತ್ ಕನ್ನಡಿ ಪ್ರಸಾರವಾಗುತ್ತೆ. ನಾಳೆ ಮತ್ತೆ ರಾತ್ರಿ 8 ಗಂಟೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.